ಸಿದ್ದರಾಮಯ್ಯ ಸರ್ಕಾರದ ಅನ್ನಭಾಗ್ಯಕ್ಕೆ ಎದುರಾಗಿದ್ದ ಕಂಟಕ ಕೊನೆಗೂ ದೂರವಾಗಿದೆ ಅಕ್ಕಿ ವಿತರಕರು ಕೊನೆಗೂ ತಮ್ಮ ಪಟ್ಟನ್ನ ಸಡಿಲಿಸಿದ್ದು ಸರ್ಕಾರ ನಿರಾಳ ಆಗುವಂತೆ ಮಾಡಿದೆ ಸಾಧ್ಯ ಆಯಿತು ಡೀಟೇಲ್ಸ್ ನಿಮ್ಮ ಮುಂದೆ ಅನ್ನಭಾಗ್ಯ ವಿತರಕರಿಂದ ಸರ್ಕಾರಕ್ಕೆ ತಾತ್ಕಾಲಿಕ ಅಕ್ಕಿ ವಿತರಕರ ಮನವೊಲಿಸುವಲ್ಲಿ ಸರ್ಕಾರ ಸಕ್ಸಸ್ ಅಕ್ಕಿ ಬದಲು ಖಾತೆಗೆ ಹಣ ಹಾಕಿದ್ರೆ ನಮಗೆ ನಷ್ಟವಾಗುತ್ತೆ ಅಂತ ಸರ್ಕಾರದ ಅನ್ನಭಾಗ್ಯ ಯೋಜನೆಯನ್ನ ವಿರೋಧಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದ ವಿತರಕರು ತಮ್ಮ ಬಿಗಿ ಪಟ್ಟನ್ನ ಸಡಿಲಗೊಳಿಸಿದ್ದಾರೆ ಈ ಮೂಲಕ ಸರ್ಕಾರ ಸರ್ಕಾರಕ್ಕೆ ಎದುರಾಗಿದ್ದ ವಿಘ್ನ ದೂರವಾಗಿದೆ ಅಲ್ಲದೆ ಇವತ್ತಿನಿಂದ ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲೂ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಕ್ಕಿ ಸರ್ಕಾರ ಹಾಗೂ ಅಕ್ಕಿ ವಿತರಕರ ನಡುವಿನ ತಿಕ್ಕಾಟಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ ಆರಂಭದಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಯಾದಾಗ ಸರ್ಕಾರಕ್ಕೆ ಒಂದರ ಹಿಂದೊಂದು ಸವಾಲಿತ್ತು ಅಕ್ಕಿ ವಿತರಣೆಗೆ ಪರಿಪೂರ್ಣ ದಾಸ್ತಾನು ಸಿಗದ ಕಾರಣ ದಾಸ್ತಾನು ಪೂರೈಕೆ ಆಗುವವರೆಗೂ ಸಾರ್ವಜನಿಕರಿಗೆ ಹಣ ನೀಡುವುದಾಗಿ ಸರ್ಕಾರ ನಿರ್ಧಾರ ಮಾಡಿತ್ತು ಆದ್ರೆ ಸರ್ಕಾರದ ನಿರ್ಧಾರ ವಿತರಕರನ್ನ ಕೆರಳಿಸುವಂತೆ ಮಾಡಿತ್ತು ಕಾರಣ ನೇರ ನೇರವಾಗಿ ಕಾರ್ಡುದಾರರಿಗೆ ಹಣ ಸಂದಾಯವಾದ್ರೆ ವಿತರಕರಿಗೆ ಸಿಗಬೇಕಾಗಿದ್ದ ಕಮಿಷನ್ ಸಿಗದೆ ನ್ಯಾಯಬೆಲೆ ಅಂಗಡಿ ನಡೆಸೋದ್ ಕಷ್ಟ ಹೀಗಾಗಿ ಸರ್ಕಾರದ ನಿರ್ಧಾರ ಸರಿಯಿಲ್ಲ ಅಂತ ಪ್ರತಿಭಟನೆಗೆ ಮುಂದಾದ್ರು ಆದ್ರೆ ನಿನ್ನೆ ಆಹಾರ ಇಲಾಖೆ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ವಿತರಕರ ಸಂಘದ ಜೊತೆ ಸಭೆ ಮಾಡಿ ವಿತರಕರ ಸಂಘವನ್ನ ಮನವೊಲಿಸುವ ಮೂಲಕ ಮುಂದಿನ ಎರಡು ತಿಂಗಳುಗಳ ಕಾಲ ಸಹಕರಿಸುವಂತೆ ಮನವಿ ಮಾಡಿದ್ದು ಎರಡು ತಿಂಗಳ ಬಳಿಕ ಸಂಪೂರ್ಣ ಅಕ್ಕಿ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಡೈರೆಕ್ಷನ್ ಮೇಲೆ ಆಹಾರ ಸಚಿವರು ಕರೆದಿದ್ರು ಆಹಾರ ಸಚಿವರು ಕರೆದಾಗ ಎಲ್ಲ ಇಲಾಖೆ ಅಧಿಕಾರಿಗಳು ಆಲ್ಮೋಸ್ಟ್ ಆಲ್ ಎಲ್ಲ ಬಂದಿದ್ರು ಎನ್ ಐ ಸಿ ಅವರು ಅವರೆಲ್ಲ ಬಂದಿದ್ದರು ಸುಮಾರು ಎರಡು ಗಂಟೆ ಚರ್ಚೆ ಮಾಡಿದೀವಿ ನಾವು ನಮ್ಮ ಸಮಸ್ಯೆ ಹೇಳಿದ್ವಿ ಅವ್ರ ಸಮಸ್ಯೆನೂ ಹೇಳಿದರೆ ನಾವು ನಮ್ಮ ಉದ್ದೇಶ ಅಕ್ಕಿ ಕೊಡಬೇಕು ಅಂತಲೇ ನಮ್ಮ ಉದ್ದೇಶ ಇರೋದು ಈಗಲೂ ದುಡ್ಡು ಕೊಡಬೇಕು ಅನ್ನೋ ಆಸೆ ನಮಗೂ ಇಲ್ಲ ಆದರೆ ಕಾರಣಾಂತರದಿಂದ ನಾವು ಏನು ಪ್ರ ಪ್ರಣಾಳಿಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಹಣ ಕೊಡ್ತಾ ಇದ್ದೀವಿ ಇನ್ನೆರಡು ತಿಂಗಳೊಳಗೆ ಅಕ್ಕಿ ಸರಬರಾಜು ಎಲ್ಲ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಅಂತ ಅದಕ್ಕೋಸ್ಕಿದೆ ಸರ್ಕಾರ ಈಗ ಇನ್ನು ಸರ್ಕಾರದ ಮನವಿಗೆ ವಿತರಕ ಸಂಘ ತಾತ್ಕಾಲಿಕವಾಗಿ ಅಸ್ತು ಹೊಂದಿದೆ ಸರ್ಕಾರ ಆರಂಭದಲ್ಲಿ ಯೋಜನೆಗೆ ಅಕ್ಕಿ ಪೂರೈಕೆ ಆಗದಿರುವ ಸಮಸ್ಯೆಗಳನ್ನ ಮುಂದೆ ಬಿಚ್ಚಿಟ್ಟಿದೆ ಜೊತೆಗೆ ಎರಡು ತಿಂಗಳ ಕಾಲ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ ಹೀಗಾಗಿ ಸರ್ಕಾರದ ಮನವಿಗೆ ತಾತ್ಕಾಲಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಆದ್ರೆ ಎರಡು ತಿಂಗಳ ಬಳಿಕ ಸರ್ಕಾರ ಏನಾದ್ರೂ ಮತ್ತೆ ಇದನ್ನೇ ಮುಂದುವರಿಸೋ ಯೋಚನೆ ಮಾಡಿದ್ರೆ ಆಗ ಮತ್ತೆ ರಾಜ್ಯವ್ಯಾಪಿ ವಿತರಣೆ ನಿಲ್ಲಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ರು ಸ್ವಲ್ಪ ತಿಂಗಳು ಬೇಕಾಗ್ತದೆ ಅದು ಮಾಡಿ ಎರಡು ತಿಂಗಳೊಳಗೆ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂದ್ರೆ ಎರಡು ತಿಂಗಳೊಳಗೆ ಅವ್ರು ಅಕ್ಕಿ ಕೊಡಲಿಲ್ಲ ಅಂತಂದರೆ ಮುಂದೆ ನಾವು ಅವ್ರೇನು ಕಾನೂನು ರೀತಿ ಹೋರಾ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕಾನೂನು ರೀತಿ ಹೋರಾಟ ಮಾಡಲೇಬೇಕು ಒಟ್ಟಾರೆ ಸದ್ಯಕ್ಕೆ ಅನ್ನಭಾಗ್ಯ ವಿಚಾರವಾಗಿ ಸರ್ಕಾರಕ್ಕೆ ಎದುರಾಗಿದ್ದ ಸಂಕಷ್ಟ ದೂರಾಗಿದೆ ಆದರೆ ಮುಂದಿನ ಎರಡು ತಿಂಗಳ ಬಳಿಕ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಸಿಗಬೇಕಾದ ಅಕ್ಕಿ ಸಿದ್ಧಪಡಿಸಿ ಸಂಪೂರ್ಣ ಅಕ್ಕಿ ವಿತರಣೆಗೆ ಮುಂದಾಗದಿದ್ರೆ ವಿರೋಧ ಪಕ್ಷಗಳ ಜೊತೆಗೆ ವಿತರಕರ ಸಂಘದ ಆಕ್ರೋಶವನ್ನು ಕೂಡ ಎದುರಿಸಬೇಕಾಗುತ್ತೆ ರಾಘುಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು